ಹಲೋ ಅನ್ನಪೂರ್ಣ ಕಿಚನಲ್ಲಿ ಇವತ್ತು ನೋ ಬಟರ್ ನೋ ಚೀಸ್ ವೆಜ್ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ. ಅದಕ್ಕೆ 2 ಪೊಟ್ಯಾಟೋಸ್ ತೊಗೊಂಡಿದ್ದೀನಿ ದೊಡ್ಡ ಸೈಜು, ಹಾಗೆ ಒಂದು ಮೆಣಸಿನಕಾಯಿ ಸಿಪ್ಪೆ ತೆಗೆದು ಚಿಕ್ಕ ಹೋಳುಗಳನ್ನಾಗಿ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಇಂಗು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬಾಯ್ಲ್ ಆದಮೇಲೆ ಅದನ್ನು ನೋಡಿಕೊಂಡು ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ, ಆಗಿಲ್ಲ ಅಂದರೆ ಇನ್ನೊಂದು 5 ಮಿನಿಟ್ಸು ಬೇಯಲಿಕ್ಕೆ ಇಟ್ಕೊಂಡು ಆಮೇಲೆ ಗ್ರೀನ್ ಪೀಸ್ ತುಂಬ ಬರ್ತಾ ಇದೆ ಮಾರ್ಕೆಟಲ್ಲಿ, ಅದಕ್ಕಾಗಿ ನಾನು ಒಂದು ಬೌಲ್ ಗ್ರೀನ್ ಪೀಸು ಹಾಕ್ಕೋತಾ ಇದ್ದೀನಿ. ಅದನ್ನು ಸೋದಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಸ್ಮ್ಯಾಶ್ ಮಾಡಿಕೊಂಡು ಒಂದು ಬೌಲಿಗೆ ತೆಗಿತಾ ಇದ್ದೀನಿ. ಈಗ ಟ್ರೇನಲ್ಲಿ ನಾನು ಪೊಟ್ಯಾಟೊ ಸ್ಮ್ಯಾಶ್ ಆಗಿರೋದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಬ್ರೆಡ್ಡಿಗೆ ಮೇಲೆ ಬೈಂಡಿಂಗ್ ಮಾಡಲಿಕ್ಕೆ ಕಡಲೆ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು ಮತ್ತು 2 ಸ್ಪೂನು ಮೈದಾ ಇದನ್ನು ಹಾಕ್ಕೊಂಡು ಹಾಲಲ್ಲಿ ಕಲಸಿ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿದ್ದೀನಿ. ಆ ಬ್ಯಾಟರನ್ನು ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಪೊಟ್ಯಾಟೊ ಪೇಸ್ಟ್ ತಯಾರಾಗಿದೆ. ಹಾಗೆ ರೆಡ್ ಗ್ರೀನ್ ಚಿಲ್ಲಿ ಚಟ್ನಿ ಮಾಡಿಟ್ಕೊಂಡಿದ್ದೀನಿ. ಸ್ಟ್ರಾಬೆರಿದು ಜ್ಯಾಮ್ ಮಾಡ್ಕೊಂಡಿದ್ದೀನಿ. ಇದು ಮಕ್ಕಳಿಗಾಗಿ ಒಂದು ಸ್ವೀಟ್ ಒಂದು ಖಾರ ತೋರಿಸ್ತಾ ಇದ್ದೀನಿ, ಹಾಗಾಗಿ ಸ್ವೀಟ್ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಟೊಮೆಟೊ ಸ್ಲೈಸಸ್ ಹಾಗೂ ಗಜ್ಜರಿನ ತುರಿದಿಟ್ಕೊಂಡಿದ್ದೀನಿ. ಈಗ ಬ್ರೆಡ್ ಪೀಸ್ ಮೇಲೆ ವೀಟ್ ಬ್ರೆಡ್ ಇದೆ, ಅದರ ಮೇಲೆ ಆ ಬೈಂಡಿಂಗನ್ನು ಹಾಕಿ ಅದ್ರ ಮೇಲೆ ಗಜ್ಜರಿ ತುರಿನ ಚೆನ್ನಾಗಿ ಹಾಕ್ಕೊಂಡು ಮಕ್ಕಳು ತಿನ್ನಲ್ಲ ಅನ್ನೋಗೋಸ್ಕರ ಟೋಸ್ಟ್ ಮಾಡಿದಾಗ ಅದು ಬೆಂದು ಬಂದುಬಿಡುತ್ತೆ, ಗೊತ್ತಾಗಲ್ಲ, ಕಲರ್ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಹಾಕ್ತಾ ಇದ್ದೀನಿ. ಇದಕ್ಕೆ ಪುದೀನ ಹಾಗೂ ಚಿಲ್ಲಿ ಹಾಗೂ ಕೊತ್ತಂಬರಿ ಮೂರನ್ನು ಹಾಕ್ಕೊಂಡು ಹಸಿ ಶುಂಠಿ ಹಾಕಿ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಚಟ್ನಿ ಮಾಡಿಟ್ಕೊಂಡಿದ್ದು. ಈಗ ಟೊಮೆಟೊ ಸ್ಲೈಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಪೊಟ್ಯಾಟೊ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಪೊಟ್ಯಾಟೊ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದನ್ನು ಎಲ್ಲ ಕಡೆ ಚೆನ್ನಾಗಿ ಸವರಿ ಅದ್ರ ಮೇಲೆ ಕೂಡ ಸ್ವಲ್ಪ ಕಡಲೆ ಹಿಟ್ಟಿನ ಬೈಂಡಿಂಗನ್ನ ಹಾಕ್ತಾ ಇದ್ದೀನಿ. ಇದನ್ನು ಪೂರ ಕವರ್ ಮಾಡಿ ಇದ್ರ ಮೇಲೆ ಒಂದು ಬ್ರೆಡ್ ಸ್ಲೈಸ್ನ ಇಡ್ತೀನಿ. ಹಾಗೆ ದೊಡ್ಡ ಸೈಜ್ ಇದ್ದರೆ ನಾವು ಕಟ್ ಮಾಡ್ದಿರೇ ಹಾಗೆ ಹಾಕ್ಬೋದು. ಸ್ವಲ್ಪ ನಂದು ಚಿಕ್ಕ ಸೈಜ್ ಇದೆ ಟೋಸ್ಟರ್, ಹಾಗಾಗಿ ನಾನು ಸೈಡನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಕಟ್ ಮಾಡಿ, ಇಲ್ಲಾದರೆ ಹಾಗೆ ಮಾಡ್ಬೋದು. ತವಾ ಮೇಲೆ ಮಾಡಿದರೆ ಡೈರೆಕ್ಟಾಗಿ ಹಾಗೆ ಇಡ್ಬೋದು. ಈಗ ಎರಡನೇದು ಸ್ವೀಟ್ ತೋರಿಸ್ತಾ ಇದ್ದೀನಿ. ಅದು ಕೂಡ ಬೈಂಡಿಂಗ್ ಹಾಕಿ ನಾನು ಗಜ್ಜರಿ ತುರಿನ ಹಾಕ್ಕೊಂಡು ಕ್ಯಾರೆಟ್ ತುರಿ ಅದರ ಮೇಲೆ ಒಂದು ಬ್ರೆಡ್ ಸ್ಲೈಸ್ ಇಟ್ಟು ಸ್ಟ್ರಾಬೆರಿ ಜ್ಯಾಮ್ನ ಹಾಕ್ತಾ ಇದ್ದೀನಿ. ಅದರ ಮೇಲೆ ಪೊಟ್ಯಾಟೊ ಪೇಸ್ಟನ್ನು ಇಡ್ತಾ ಇದ್ದೀನಿ. ಈಗ ಮತ್ತೊಂದು ಬ್ರೆಡ್ ಪೀಸ್ನ ಹಾಕಿ ಸೈಡ್ ಕಟ್ ಮಾಡ್ಕೋತಾ ಇದ್ದೀನಿ. ಮೊದಲೇ ಕಟ್ ಮಾಡ್ಬೋದಾಗಿತ್ತು, ಆದರೆ ಮರ್ತುಬಿಟ್ಟೆ ನಾನು, ಹಾಗಾಗಿ ಈಗ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿರೋದನ್ನು ನಾನು ಇವಾಗ ಉಪ್ಪಿಟ್ಟು ಮಾಡ್ತೀನಿ. ಸಣ್ಣದಾಗಿ ಸ್ಲೈಸ್ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತೀನಿ. ಅದು ಒಂದು ತಿಂಡಿ ರೆಡಿ ಆಗುತ್ತೆ. ಹಾಗಾಗಿ ಎರಡೂ ಸ್ಲೈಸ್ನ ಕಟ್ ಮಾಡಿಕೊಂಡು ಇವಾಗ ಸ್ವೀಟ್ ಮತ್ತು ಖಾರ ಎರಡೂ ರೆಡಿ ಆಯಿತು. ಟೋಸ್ಟರ್ ಗ್ರೀನ್ ಆಗಿದೆ, ತುಂಬ ಚೆನ್ನಾಗಿ ಕಾಯ್ತಿದೆ ಅದು. ಅದರ ಮೇಲೆ ಸ್ವೀಟ್ ಮತ್ತು ಖಾರ ಎರಡೂ ಇಟ್ಟು ಕಾಯಿಸ್ತಾ ಇದ್ದೀನಿ. ಹಾಗೆ ಅದು ಗ್ರೀನ್ ಬಟನ್ ಆಫ್ ಆಯಿತು ಅಂದರೆ ರೆಡಿ ಆಯಿತು.
नो बटर नो चीज ಕಾಣ್ತಾ ಇದೆ ಎಮಿ ಕಾಣ್ತಾ ಇದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ ಮಕ್ಕಳಂತೂ ಖುಷಿ ಪಡ್ತಾರೆ ಇವತ್ತು ಸಿಂಪಲ್ ಆಗಿ ಮಾಡಿ ತೋರಿಸಿದೀನಿ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ